ಕುಶಾಲನಗರ ಸಮೀಪದ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿಯ 2023-24 ಸಾಲಿನ ಮೊದಲನೇ ಅವಧಿಯ ಗ್ರಾಮಸಭೆ ಹೊಸ ಪಟ್ಟಣದ ಸಮುದಾಯ ಭವನದಲ್ಲಿ ನಡೆಯಿತು. ಪಂಚಾಯಿತಿ ಅಧ್ಯಕ್ಷ ಸಿಎಲ್ ವಿಶ್ವ ಅಧ್ಯಕ್ಷತೆ ವಹಿಸಿದರು. ಸಭೆಯ ಆರಂಭದಲ್ಲಿ ಹಿಂದಿನ ಗ್ರಾಮಸಭೆಯ ನಡಾವಳಿ ಓದಿ ಅಂಗೀಕರಿಸಲಾಯಿತು. ಅಧ್ಯಕ್ಷ ಸಿಎಲ್ ವಿಶ್ವ ಮಾತನಾಡಿ, ಕಾಡಾನೆಗಳ ಹಾವಳಿ ನಿಯಂತ್ರಣಕ್ಕೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಪ್ರಸ್ತಾವನೆ ಅವೈಜ್ಞಾನಿಕ ಎಂದು ಹೇಳಿದರು. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗಿದ್ದು ವಿಶೇಷ ಗ್ರಾಮ ಸಭೆಯಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಚರ್ಚಿಸಲಾಗಿದೆ ಎಂದ ಅವರು, ಗ್ರಾಮದಲ್ಲಿ ಎರಡು ಕಡೆ ಸ್ಮಶಾನ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಅದರ ನಿಮ್ಮ ಸಲಹೆಗಳಿಗೆ ನಾವು ಸಂಬಂಧಪಟ್ಟ ಇಲಾಖೆ ಟಿ ಎಫ್ ಇರ್ಬೋದು, ಡಿ ಸಿ ಎಫ್ ಇರ್ಬೋದು, ರೈಲ್ವೆ ಸಂಬಂಧಪಟ್ಟ ಇಲಾಖೆಗೆಲ್ಲ ನಾವು ಪತ್ರ ಕಾಮಗಾರಿ ಬಗ್ಗೆ ನಮ್ಮ ಆರ್ಥಿಕ ಅವರು ಆಗಿನ ಸಭೆಯಲ್ಲಿ ಹೇಳಿದ್ರು ಕೂಡ ಅವೈಜ್ಞಾನಿಕ ಏನು ನಾವು ನೀವು ಹೇಳಿದ್ರೆ ಅದರೂ ಕೂಡ ಸಂಬಂಧಪಟ್ಟ ಗಿನಿಸ್ಟ್ ಕೂಡ ನೆಟ್ಟು ಹೋಗಿದೆ. ಮತ್ತು ರೈಲ್ವೆ ಬ್ಯಾಂಕಿಂದು ಬ್ಯಾಂಕಿಂಗ್ ಶೋಧ ಅದರ ಪರವಾಗಿ ಕೂಡ ನೀವು ಸಲಹೆ ಕೊಟ್ಟಾಗ ವೈಫಲ್ಯ ಅಂತ ಹೇಳುವಂಥ ಅದಕ್ಕೂ ಕೂಡ ನಾವು ಪತ್ರಗಳ ಇಷ್ಟರ ಮಟ್ಟಿಗೆ ನಾವು ಕಳೆದ ಗ್ರಾಮಸಭೆಯ ನಿಮಗೆ ಸಲಹೆ ಸಂಬಂಧಪಟ್ಟ ಇಲಾಖೆ ಎಲ್ಲರಿಗೂ ಪಡಿಸಿದ್ದೇವೆ. ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಹೇಳ್ತೇನೆ. ಫಸ್ಟ್ ವಿಶೇಷ ಗ್ರಾಮಸಭೆ ಮಾಡಬೇಕಂತ ಆ ಸಭೆಯಲ್ಲಿ ಕೂಡ ನಾವು ರೈತರಿಗೆ ಬಂದಿದ್ದು ನಂಜರಾಯಪಟ್ಟಣವನ್ನು ಹೋಬಳಿ ಕೇಂದ್ರವಾಗಿಸಲು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕಂದಾಯ ಸಚಿವರಿಗೆ ಪತ್ರ ಬರೆಯಲಾಗಿದೆ. ದುಬಾರೆಯಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ತೂಗು ಸೇತುವೆ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಿಸಿದ ಸಚಿವಾಲಯ ಹಾಗೂ ಇಲಾಖೆಗಳಿಗೂ ಹಲವು ಬಾರಿ ಮನವಿ ಸಲ್ಲಿಸಲಾಗಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಜನರ ಒತ್ತಾಯದ ಮೇರೆಗೆ ಪಶು ವೈದ್ಯರ ನೇಮಕ ಹಾಗೂ ಪಠ್ಯ ವಿತರಣೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ವಿಶ್ವ ಹೇಳಿದರು. ಸ್ವಚ್ಛತೆ, ಕಾಡಾನೆ ಹಾವಳಿ, ಸೋಲಾರ್ ಬೇಲಿ ದುರಸ್ತಿ, ಸ್ಮಶಾನ, ಪಡಿತರ ಚೀಟಿ ಸಮಸ್ಯೆ ಮತ್ತಿತರ ವಿಚಾರಗಳಿಗೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದವು. ಚಿಕ್ಕಲಿಹೊಳೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಕ್ರಮ ಕೈಗೊಳ್ಳುವಂತೆ ತಾಕೀತು ಮಾಡಲಾಯಿತು. ಅಲ್ಲದೆ ನಂಜರಾಯಪಟ್ಟಣವನ್ನು ಹೋಬಳಿ ಕೇಂದ್ರವಾಗಿಸುವಂತೆ ಹಾಗೂ ಆದಾಯದ ಹಿನ್ನೆಲೆಯಲ್ಲಿ ಚಿಕ್ಕಲಿಹೊಳೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿಗೆ ವಹಿಸುವಂತೆ ಪ್ರಸ್ತಾವನೆ ಸಲ್ಲಿಸಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಈಗ ದಾಸವಾಳ ಎಲ್ಲಿ ಹೊಳೆ ಅಲ್ಲಿ ನೀವು ಮಾಡಿರ್ಬೋದು ನಿಮ್ಮ ಇಲಾಖಾ ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದ ಯೋಜನೆಗಳ ಮಾಹಿತಿ ಒದಗಿಸಿದರು. ಚಿಕ್ಕಲಿಹೊಳೆಯಲ್ಲಿ ಜಾಗದ ಗೊಂದಲ ನಿವಾರಣೆಗೆ ನೀರಾವರಿ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸದಸ್ಯ ಆರ್ಕೆ ಚಂದ್ರು ತಾಕೀತು ಮಾಡಿದರು. ರಂಗಸಮುದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿರುವ ಸಾಹಿತಿ ಲೇಖಕಿ ಕೆಕೆ ಸುನೀತಾ ಹಾಗೂ ಶೇಕಡ 100 ಫಲಿತಾಂಶ ಪಡೆದ ನಂಜರಾಯಪಟ್ಟಣ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಪ್ರಸಾದ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಸತಿ ಯೋಜನೆ ಹಾಗೂ ಅಭಿವೃದ್ಧಿ ಮತ್ತು ವೈಯಕ್ತಿಕ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದೇಗೌಡ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಸುಮ, ಮಾವೋಜಿ ರಕ್ಷಿತ್, ಜಾಜಿ ಕುಸುಮಾವತಿ, ಪಿಡಿಒ ರಾಜಶೇಖರ್, ಕಾರ್ಯದರ್ಶಿ ಶೇಷಗಿರಿ ಮತ್ತಿತರರು ಹಾಜರಿದ್ದರು.